ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ನಾವಿವತ್ತು ಹೊಂಬಾಡಿ ಹುಣಸಮಕ್ಕಿ ಗ್ರಾಮ ಪಂಚಾಯತಿಯ ಮೆಂಬರ್ ಜೊತೆ ಇದ್ದೀವಿ. ಅವ್ರದ್ದೊಂದು ಕಿರು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸರ್, ನೀವು ಯಾವ ಪಂಚಾಯತಿಯಿಂದ ಗೆದ್ದು ಎಲೆಕ್ಟ್ ಆಗಿದ್ದೀರಾ? ಹೊಂಬಾಡಿ ಪಂಚಾಯತಿ. ಹೊಂಬಾಡಿ ಪಂಚಾಯತ್ ಸರ್. ನೀವು ರಾಜಕೀಯಕ್ಕೆ ಇದೇ ಮೊದಲನೇ ಬಾರಿ ಸ್ಪರ್ಧಿಸ್ತಿರೋದ ಇಲ್ಲ ಇದಕ್ಕಿಂತ ಮೊದಲು? ಇದು ಮೂರನೇ ಬಾರಿ. ಇದು ಮೂರನೇ ಬಾರಿ ಸ್ಪರ್ಧಿಸ್ತಿದ್ದೀರಾ. ಓಕೆ ಸರ್. ನೀವು ರಾಜಕೀಯಕ್ಕೆ ಬಂದ ಮುಖ್ಯ ಉದ್ದೇಶ? ಜನಸೇವೆಗೋಸ್ಕರ ಬಂದಿದ್ದೀರಾ. ಓಕೆ ಸರ್. ನಿಮಗೆ ಇವಾಗ ರಾಜಕೀಯಕ್ಕೆ ಬರಲು ಸ್ಫೂರ್ತಿ ಅಂದರೆ ಗಾಡ್ ಫಾದರ್ ಯಾರಾದರೂ ಇದ್ದಾರಾ ನಿಮಗೆ? ನಮ್ಮದು ರಾಜಕೀಯ ಜಯಪ್ರಕಾಶ್ ಹೆಡ್ಡೆ. ನಮ್ಮ ಜಯಪ್ರಕಾಶ್ ಹೆಡ್ಡೆ ಅವರು. ಓಕೆ ಸರ್. ಇವಾಗ ನೀವು ಮುಂದೆ ಇನ್ನು ನಿಮ್ಮದು ಏನು ಎರಡು ಎರಡೂವರೆ ವರ್ಷ ಟರ್ಮ್ ಇದೆ, ಅಲ್ಲಿ ಯಾವ ರೀತಿ ಯೋಜನೆಗಳನ್ನು ಹಾಕೋಬೇಕು ಅಂದ್ಕೊಂಡಿದ್ದಾರೆ? ಮುಖ್ಯವಾಗಿ ಜನರಿಗೆ ನೀರಿನ ಸೌಲಭ್ಯ, ಓಕೆ, ರಸ್ತೆ ಮತ್ತು ಈ ಕಾಲ ಸಂಘ, ಸಣ್ಣ ಕಾಲ ಸಂಘ, ಅದು ಪಂಚ ಹೆಚ್ಚಿನ ಮಾಡಲಿಕ್ಕೆ ಆಗೋದಿಲ್ಲ ಪಂಚಾಯತಿಂದ, ಸಣ್ಣ ಸಣ್ಣ ಕಾಲ ಸಂಘ ಮಾಡುವ ಒಂದು ಯೋಜನೆ ಇದೆ. ಓಕೆ ಸರ್. ಇವಾಗ ನೀವು ರಾಜಕೀಯಕ್ಕೆ ಬರೋಕ್ಕೂ ಮೊದಲೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ರಾಜಕೀಯದಲ್ಲಿ ಇದ್ದೀರಾ? ಇಲ್ಲ. ಯಾರೂ ಇರಲಿಲ್ಲ ಅಂದರೆ ನೀವೊಬ್ಬರೇ? ಒಬ್ಬರೇ. ಓಕೆ ಸರ್. ಇವಾಗ ಒಂದು ಗ್ರಾಮ ಪಂಚಾಯತಿಗೆ ಯಾವುದೇ ಆದಂದ್ರೆ ಒಂದು ಪಕ್ಷ ಬರೋದಿಲ್ಲ, ನೀವು ಯಾವ ಪಕ್ಷದ ಫಾಲೋವರ್ಸ್? ಕಾಂಗ್ರೆಸ್ ಪಕ್ಷ. ಮೊದಲಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ. ಓಕೆ ಸರ್. ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕ್ಕೆ ಒಂದು ಕನಿಷ್ಠ ವಿದ್ಯಾರ್ಹತೆ ಬೇಕಾ ಅಥವಾ ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಸಾಕು? ಮಿನಿಮಮ್ ಎಸ್ ಎಲ್ ಸಿ ಆದರೂ ಒಂದು ವಿದ್ಯಾರ್ಥಿ ಬೇಕು. ಅಲ್ಲದೆ ದಸ್ಕ ಒಂದು ಅಧ್ಯಕ್ಷ ಆದರೆ ಒಂದು ದಸ್ಕತ್ ಹಾಕ್ಲಿಕ್ಕೆ ಓದಿ ದಸ್ಕತ್ ಹಾಕ್ಬೇಕಲ್ಲ, ಅದರಿಂದ ಒಂದು ಮಿನಿಮಮ್ ಎಸ್ ಎಲ್ ಸಿ ಇಡಲೇಬೇಕು. ಸರ್, ನಿಮ್ದು ಇವಾಗ ಏನು ಟರ್ಮ್ ಮುಗಿದಿದೆ, ಆ ಟರ್ಮಲ್ಲಿ ಈ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ? ಭಾಳಷ್ಟು ರಸ್ತೆ ಆಗಿದೆ, ಕುಡಿಯುವ ನೀರಾಗಿದೆ, ಈ ಗ್ರಾಮ ಪಂಚಾಯತಿಯಲ್ಲಿ ಆಗುವ ಎಲ್ಲ ಕೆಲಸ ನಾವು ಮಾಡಿಕೊಡ್ತೀವಿ ಜನರಿಗೆ ಪ್ರತಿಯೊಂದು. ಹಾಂ, ಖಂಡಿತ. ಸರ್, ನಿಮ್ಮ ಮುಂದಿನ ಯೋಜನೆಗಳು ಕೂಡ ಚೆನ್ನಾಗಿದೆ ಸರ್, ಅದೇ ರೀತಿ ಮುಂದುವರಲಿ. ದೆನ್ ಇವಾಗ ನೆಕ್ಸ್ಟು ಜೆಡ್ ಪಿ ಮತ್ತು ಟಿ ಪಿ ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ, ಅದರಲ್ಲಿ ಏನಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಪಾರ್ಟಿಸಿಪೇಟ್ ಮಾಡುವಂಥ ಉದ್ದೇಶ ಏನಾದರೂ ಇದೆ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಸರ್ ರಾಜಕೀಯ? ಆ ಸರ್ ನಿಲ್ಲೋದಾದ್ರೆ ಲಾಸ್ಟ್ ಟೈಮ್ ತಾಲೂಕು ಪಂಚಾಯತಿಯಲ್ಲಿ ಚಾನ್ಸ್ ಇದ್ದಿತ್ತು, ನಾವು ಬಿಟ್ಟು ಬ್ಯಾಡ್ ಅಂತ ಬಿಟ್ಟು. ಯಾಕೆ ಸರ್? ಇವಾಗ ಪಂಚಾಯತಿಯಲ್ಲಿ ಜನರ ನೇರ ಸಂಪರ್ಕ ಇರ್ತದೆ, ಪ್ರತಿಯೊಂದು ಜನರು ಬರುವುದಿದ್ರೆ ಪಂಚಾಯತ್ ಮೆಂಬರ್ ಹೊರತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ರ ಬರುವುದೇ ಇಲ್ಲ, ಪಂಚಾಯತ್ ಮೆಂಬರ್ ಹತ್ರ ಸಣ್ಣ ಸಣ್ಣ ವಿಷಯ ಇದ್ರೆ ಬರುತ್ತಾಗ ಪಂಚಾಯತ್ ಮೆಂಬರ್. ಅಂದರೆ ಇದರಲ್ಲಿ ತೃಪ್ತಿ ಇದೆ, ಮುಂದೆ ಕೆಲಸ ಜನರ ಸೇವೆ ಮಾಡಿದ್ರೆ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್. ನಿಮ್ದು ಇವಾಗ ರಾಜಕೀಯ ಜೀವನ ಅಲ್ಲದೆ ನಿಮ್ಮ ಸ್ವಂತ ವೃತ್ತಿ? ವೃತ್ತಿ ಶಾಪ್ ಇದೆ. ಓಕೆ ಸರ್. ನೀವು ಇದಲ್ಲದೆ ನಿಮ್ದು ರಾಜಕೀಯ ಜೀವನ ಮತ್ತು ನಿಮ್ದು ಈ ವೃತ್ತಿ ಅಲ್ಲದೆ ಬೇರೆ ಯಾವುದಾದ್ರೂ ಸಾಮಾಜಿಕ ಅಂದರೆ ಸಂಸ್ಥೆಗಳಲ್ಲಿ ಏನಾದರೂ ಇದ್ದೀರಾ? ಸಂಸ್ಥೆ ಸೊಸೈಟಿ ಕವರ್ಡ್ ಸೊಸೈಟಿ ಅದೇ ಇದು ಮೆಂಬರ್ ಆಗಿದ್ದೇನೆ ತರ್ಡ್ ಟೈಮು. ಕಡೆಗೆ ಒಣಸೆ ದುರ್ಗಾ ಪ್ರಶಸ್ತಿ ಆಯ್ತ ಮಂತ್ರಿ ಆಗಿದ್ದೇನೆ. ಸುಣ್ಣ ವಿವೇಕ ಶಾಲೆಯ ಇದು ಹಳೆ ವಿದ್ಯಾಸಂಘ ಅಧ್ಯಕ್ಷ ಸಹ ಆಗಿದ್ದೇನೆ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬಂದ ನಂತರ ನಿಮ್ಮ ಮತ್ತು ಜನಗಳ ನಡುವೆ ಸಂಬಂಧ ಹೇಗಿದೆ? ಸಂಬಂಧ ಫಸ್ಟ್ ಟೈಮ್ ಒಳ್ಳೆಯದಿರ್ತದೆ, ಎರಡನೇ ಟೈಮ್ ಸ್ವಲ್ಪ ಕಡಿಮೆ ಇತ್ತು, ಮೂರನೇ ಟೈಮ್ ಮತ್ತೆ ಕಡಿಮೆ ಇರ್ತದೆ. ಒಂದು ಒಬ್ಬರ ಒಂದು ಅನ್ಯಾಯದಲ್ಲಿ ಹೋದಾಗ ಎರಡು ಗ್ರೂಪ್ ಇರ್ತದೆ, ಆವಾಗ ವಿರೋಧಿಗಳು ನಮ್ಗೆ 100% ಆಗ್ತದೆ. ಒಳ್ಳೆಯವರು ಕೆಲವರು ಒಳ್ಳೆಯವ್ರು ಅಂತಾರೆ, ಕೆಲವರು ಕೆಟ್ಟ ಅಂತಾರೆ, ಅದ್ರ ಬಗ್ಗೆ ಇದೇ ಮಾಡೋದಿಲ್ಲ, 50-50 ಆಗ್ಬೋದು ಹೇಳಲಿಕ್ಕಿಲ್ಲ. ನ್ಯಾಯಕ್ಕೆ ಹೋದಾಗ ಅನ್ಯಾಯ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಜನರು ನಮ್ಮನ್ನು ಮೆಚ್ಚುವುದಿಲ್ಲ. ತಪ್ಪು ತಪ್ಪು ಅಂತ ಹೇಳಿದ್ರೆ 100% ಬಿಡು ಅವ್ರಿಗೆ, ಇನ್ನೊಬ್ರು ನಮ್ಮ ಎಲ್ಲ ಬರ್ತಾರೆ. ಹಾಗೆ ಆಗಿದೆ ಪರಿಸ್ಥಿತಿ ಸರ್. ಹಾಗೆ ನಿಮ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಫಸ್ಟ್ ಟೈಮ್ ನೀವು ನಿಂತ್ಕೊಂಡು ವಿನ್ ಆಗಿದ್ದೀರಾ ಮೆಂಬರ್ ಆಗಿ ಸರ್, ನಿಮ್ಮ ಮನೆಯವ್ರದ್ದು ಸಪೋರ್ಟ್ ಫುಲ್ ಸಪೋರ್ಟ್ ಇದೆ? ಓಕೆ ಸರ್. ನಿಮ್ಮ ಮುಂದಿನ ಯೋಜನೆಗಳು ಫಲಕಾರಿಯಾಗಲಿ ಹಾಗೂ ನಿಮ್ಮಿಂದ ಸಾಮಾಜಿಕ